ಲಾಸ್ಟ್ ಒಂದು ವಾರದಿಂದ ದಿನಾ ಬೆಳಗ್ಗೆ ಟ್ವಿಟ್ಟರ್ ಓಪನ್ ಮಾಡಿ ನೋಡಿದಾಗಿಂದ ನಾನಂತೂ ಫುಲ್ ಸೈಕಲ್ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಉತ್ತರಾಖಾಂಡ ಕನ್ನಡದಿಂದ ಬರ್ತಿರೋ ಮತ್ತೊಂದು ದೊಡ್ಡ ಮಟ್ಟದ ಸಿನಿಮಾ ಅಂದರೆ ತಪ್ಪಾಗಲ್ಲ ಅನೌನ್ಸ್ ಆಗಿ ತುಂಬ ದಿನ ಆದಮೇಲೆ ಒಂದು ಟೀಸರ್ ಬಿಟ್ರು ಆ್ಯಂಡ್ ಮತ್ತೆ ಸ್ವಲ್ಪ ಗ್ಯಾಪ್ ತಗೊಂಡು ಈಗ ಎಲ್ಲ ತಯಾರಾಗಿ ಶೂಟಿಂಗ್ ಶುರು ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಪೋಸ್ಟರ್ಗಳನ್ನೆಲ್ಲ ಬಿಡ್ತಿದ್ದಾರೆ ಮಾತಾಡೋಣ ಎಲ್ಲಾದ್ರ ಬಗ್ಗೆ ಯಾರ್ಯಾರು ಸಿನಿಮಾ ಬಿಟ್ಟರು ಯಾರ್ಯಾರು ಜಾಯಿನ್ ಆದರು ಅಂತೆಲ್ಲ ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಉತ್ತರಾಖಂಡ ಸಿನಿಮಾದಲ್ಲಿ ಆದಂತಹ ಬದಲಾವಣೆಯ ಬಗ್ಗೆ ಫಸ್ಟ್ ಮಾತಾಡೋಣ ರಮ್ಯಾ ಅವರು ಸಿನಿಮಾದಿಂದ ಹೊರಗೆ ಬಂದಿದ್ದಾರೆ ಅವ್ರಿಗೇನೋ ಡೇಟ್ಸ್ ಸೆಟ್ ಆಗಿಲ್ವಂತೆ ಅವರ ಕಮಿಟ್ಮೆಂಟ್ಗಳು ಬೇರೆ ಇದಾವಂತೆ ಸೊ ಈಗ ರಮ್ಯಾ ಅವರು ಸಿನಿಮಾದಲ್ಲಿ ಇಲ್ಲ ನೆಕ್ಸ್ಟ್ ಚರಣ್ ರಾಜ್ ಅವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ ಅಮಿತ್ ತ್ರಿವೇದಿ ಅವರು ಈಗ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಹುಡುತಾ ಪಂಜಾಬ್ ಸಿನಿಮಾದ ಸಾಂಗ್ಸ್ನ ಇನ್ನೂ ಎಷ್ಟು ಜನ ಅವಾಗವಾಗ ಕೇಳ್ತಾ ಇರ್ತೀರಾ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಈ ಡಿಸಿಷನಿಂದ ಔಟ್ಕಮ್ ಚೆನ್ನಾಗಿ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ನನಗೆ ಆದಷ್ಟು ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮ್ಯೂಸಿಕ್ ಕೆಟ್ಟದಾಗಂತೂ ಬರಲ್ಲ ಅನ್ನೋ ನಂಬಿಕೆ ನನಗಿದೆ ಆದರೆ ಚರಣ್ ರಾಜ್ ಅವರು ಈ ಪ್ರಾಜೆಕ್ಟಿಂದ ದೂರ ಆಗಿದ್ದು ನನಗೆ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಅವ್ರದ್ದೇ ಆದ ಕಾರಣಗಳು ಅವ್ರಿಗಿರ್ತವೆ ಆ್ಯಂಡ್ ನಾವೆಲ್ಲರೂ ಅದಕ್ಕೆ ಗೌರವ ಕೊಡೋಣ ಇನ್ನು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದು ಬಂದು ಎಲ್ರಿಗೂ ಗೊತ್ತು ಕೆ ಆರ್ ಜಿ ಸ್ಟುಡಿಯೋಸ್ ಅವರು ಸಿನಿಮಾಟೋಗ್ರಫಿನ ಹ್ಯಾಂಡಲ್ ಮಾಡ್ತಾ ಇರೋದು ಬಂದು ಅದ್ವೈತ ಗುರುಮೂರ್ತಿಯವರು ಅವರ ಹಿಂದಿನ ಸಿನಿಮಾ ಸಪ್ತಸಾಗರದ ಆಚೆಯಲ್ಲು ಪ್ರೊಡಕ್ಷನ್ ಡಿಸೈನ್ ಬಂದು ವಿಶ್ವಾಸನವರು ಹ್ಯಾಂಡಲ್ ಮಾಡ್ತಿದ್ದಾರೆ ಇನ್ನು ಸಿನಿಮಾ ಸದ್ಯಕ್ಕೆ ವಿಜಯಪುರದಲ್ಲಿ ಶೂಟಿಂಗ್ ನಡೆಸ್ತಾ ಇದ್ದಾರಂತೆ ಈ ಮಂತ್ ಎಂಡ್ವರೆಗೂ ಶೂಟಿಂಗ್ ಅಲ್ಲೇ ನಡೆಸೋ ಪ್ಲ್ಯಾನಲ್ಲಿದ್ದಾರೆ ಸಿನಿಮಾ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲೇ ಶೂಟ್ ಆಗಲಿದೆಯಂತೆ ಅಲ್ಲಿಯ ಸೊಗಡನ್ನು ಅಲ್ಲಿಯ ಒಂದು ಕಾಲ್ಪನಿಕ ಜಗತ್ತನ್ನು ತೆರೆ ಮೇಲೆ ತರೋದಕ್ಕೆ ಸಿನಿಮಾದ ತಂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ಶೂಟಿಂಗ್ ಮಾಡ್ತಾ ಮಾಡ್ತಾ ಶೂಟಿಂಗಿಗೆ ಜಾಯಿನ್ ಆಗೋರನ್ನು ದಿನ ಒಂದೊಂದು ಪೋಸ್ಟರ್ನ ಬಿಡೋದ್ರ ಮೂಲಕ ಅವರು ಸಿನಿಮಾದಲ್ಲಿ ಇದಾರೆ ಅನ್ನೋದನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಸಖತ್ ಐಡಿಯಾ ಆ್ಯಂಡ್ ಒಂದು ವಾರದ ಮೇಲೇ ಆಯಿತು ಅನಿಸುತ್ತೆ ಪ್ರಾಪರಾಗಿ ಎಲ್ಲರ ಪೋಸ್ಟರ್ಸ್ಗಳನ್ನು ರಿಲೀಸ್ ಮಾಡಿಕೊಂಡು ಟ್ರೆಂಡಿಂಗಲ್ಲಿದ್ದಾರೆ ಸಿನಿಮಾಗೆ ಬೇಕಿದ್ದ ಹೈ ಪದಕೆ ಈಗ ಸಿಕ್ಕಿದೆ ಅಂತಲೇ ಹೇಳ್ಬೋದು ಶಿವಣ್ಣ ಅವರ ಪೋಸ್ಟರ್ ರಿಲೀಸ್ ಆದಾಗ ಇನ್ನೂ ಹೆಚ್ಚಿನ ಜನಕ್ಕೆ ಸಿನಿಮಾ ರೀಚ್ ಆಗುತ್ತೆ ಸದ್ಯಕ್ಕೆ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಚೈತ್ರ ಆಚಾರ್ಯ ಅವರು ಲಚ್ಚಿ ಅನ್ನೋ ಪಾತ್ರದ ಮೂಲಕ ಉತ್ತರ ಸಿನಿಮಾದಲ್ಲಿ ಕಾಣಿಸ್ಕೋತಾ ಇದ್ದಾರೆ ಆ್ಯಂಡ್ ನನಗೆ ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ ನೋಡಿ ಅವರ ಮೇಲಿದ್ದ ಗೌರವ ಜಾಸ್ತಿ ಆಯಿತು ಅಂದ ಮೇಲೆ ಯಾಕಂದರೆ ಅವರು ತಗೊಳ್ಳೋ ಪ್ರತಿ ಪಾತ್ರದ ತೂಕ ಸಿನಿಮಾ ನೋಡಿದ ಮೇಲೆ ನಮಗೆ ಅದ್ರ ಬಗ್ಗೆ ಪ್ರಾಪರಾಗಿ ಅರ್ಥ ಆಗುತ್ತೆ ಆ್ಯಂಡ್ ಆ ಪಾತ್ರನ ಎಷ್ಟರ ಮಟ್ಟಕ್ಕೆ ನಿರ್ವಹಿಸಿರ್ತಾರೆ ಅಂದರೆ ಬೇರೆಯವ್ರನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಅವರ ಕ್ಯಾರೆಕ್ಟರ್ನ ಅವ್ರ ಬಾಯಿಂದ ನಮ್ಮ ಉತ್ತರ ಕರ್ನಾಟಕದ ಡೈಲಾಗ್ಗಳನ್ನು ಕೇಳೋದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಜಯ್ ಬಾಬು ಆ್ಯಸ್ ಅ ಟೋರಿನು ಇವರು ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ನಟ ಇವರ ಸಿನಿಮಾಗಳನ್ನು ನಾನು ಅಷ್ಟೊಂದು ನೋಡಿಲ್ಲ ಆ್ಯಂಡ್ ಇವರ ಲುಕ್ ಮಾತ್ರ ಸೈಕ್ ಆಗಿದೆ ವಿಲನ್ ಶೇಡ್ ಕಾಣಿಸ್ತಾ ಇದೆ ನೆಕ್ಸ್ಟ್ ನಮ್ಮ ದೂತ್ ಪೇಡ ದಿಗಂತ್ ಅವರು ಮಲ್ಲಿಗೆ ಅಲ್ಲ ಅಲ್ಲ ಮಿರ್ಚಿ ಮಲ್ಲಿಗೆ ಅನ್ನೋ ಪಾತ್ರದ ಮೂಲಕ ಬರ್ತಾ ಇದ್ದಾರೆ ಕ್ರೇಜಿ ಅಪ್ಡೇಟ್ ಮಾತ್ರ ಇದು ಆ ಪೋಸ್ಟನ್ನು ಫಸ್ಟ್ ಟೈಮ್ ನೋಡಿದಾಗ ಯಾವುದೋ ವಯಸ್ಸಾಗಿರೋ ಪಾತ್ರ ಅಂತ ಅಂದ್ಕೊಂಡೆ ಕನ್ನಡಕ ಎಲ್ಲ ಹಾಕ್ಸಿದಾರಲ್ಲ ಅಂತ ಆಮೇಲೆ ಝೂಮ್ ಮಾಡ್ತೀನಿ ಅದು ಈಗಿನ ಟ್ರೆಂಡಿಂಗ್ ತಕ್ಕಂತ ಇರೋ ಕೂಲಿಂಗ್ ಗ್ಲಾಸು ಆರ್ ಎಮ್ ಡಿ ಪ್ಯಾಕೆಟ್ ಹರಿತಾ ಒಳ್ಳೆ ಫೋಸ್ ಕೊಟ್ಟಿದ್ದಾರೆ ಮಾತ್ರ ಖಡಕ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಅನ್ನಿಸ್ತಿದೆ ನನಗೆ ಇಷ್ಟು ದಿನ ಸಿಗದೇ ಇರೋ ಪಾತ್ರಗಳು ಈಗ ಅವ್ರಿಗೆ ಸಿಕ್ಕಿವೆ ಹೆಂಗೆ ರುಬ್ಬಬೇಕು ಅಂದರೆ ಸಿನಿಮಾದಿಂದ ಹೊರಗೆ ಬಂದಾಗ ಜನ ಅವ್ರ ಬಗ್ಗೆನೇ ಮಾತಾಡ್ತಿರಬೇಕು ಇನ್ನು ನೆಕ್ಸ್ಟ್ ನಮ್ಮ ಯೋಗರಾಜ್ ಭಟ್ರು ಸ್ವಲ್ಪ ಡೈರೆಕ್ಷನ್ಗೆ ಬ್ರೇಕ್ ತೊಗೊಂಡು ಆಗಿ ಹೋಗಿದ್ದು ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ತೀನಿ ಮೊದಲೇ ಉತ್ತರ ಕರ್ನಾಟಕದವರು ಅವ್ರಿಗೆ ಇಂಥ ಸಿನಿಮಾದಲ್ಲಿ ಪಾಟೀಲ ಅನ್ನೋ ಪಾತ್ರ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನ್ ಮತ್ತು ಕಟ್ ಈ ಎರಡನ್ನೂ ಚೆನ್ನಾಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನೆಕ್ಸ್ಟ್ ರಂಗಾಯಣ ರೋಗವರು ಬಂಡೆ ಕಾಕ ಅನ್ನೋ ಪಾತ್ರನ ಮಾಡ್ತಾ ಇದ್ದಾರೆ ನನ್ನ ಫೇವ್ರೆಟ್ ಆ್ಯಕ್ಟರ್ನ ನನಗೆ ಇಷ್ಟ ಆಗೋ ಭಾಷೆಯಲ್ಲಿ ಮಾತಾಡೋದನ್ನು ನೋಡೋಕ್ಕೆ ಬಹಳ ಎಕ್ಸೈಟೆಡ್ ಆಗಿದ್ದೀನಿ ಅವ್ರದ್ದು ರೀಸೆಂಟಾಗಿ ಒಂದು ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಸೈಡ್ ರೋಲ್ ಕೂಡ ಮಾಡಿದರು ಆದರೆ ಅಷ್ಟೊಂದು ಹಿಡಿಸಲಿಲ್ಲ ನನಗೆ ಈ ಸಲ ಮತ್ತೊಮ್ಮೆ ಯು ಕೆ ಹುಲಿ ಆಗೋದಕ್ಕೆ ರೆಡಿಯಾಗಿದ್ದಾರೆ ನೆಕ್ಸ್ಟ್ ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಧರ್ಮ ಅನ್ನೋ ಪಾತ್ರನ ಮಾಡ್ತಾ ಇದ್ದಾರೆ ಇವರು ಕೂಡ ನಮ್ಮ ಉತ್ತರ ಕರ್ನಾಟಕದವರೇ ರೀಸೆಂಟಾಗಿ ಕನ್ನಡ ಸಿನಿಮಾಗಳಲ್ಲಿ ಇವರು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿ ಜನರಿಗೆ ಹತ್ರ ಆಗಿದ್ದಾರೆ ಆ್ಯಂಡ್ ಈಗ ಮತ್ತಷ್ಟು ಹತ್ರ ಆಗೋಕೆ ಬರ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಉಮಾಶ್ರೀ ಅವರು ಕೂಡ ಸಿನಿಮಾದಲ್ಲಿದ್ದಾರೆ ಪಂಡ್ರಿ ಬಾಯ್ ಅನ್ನೋ ಪಾತ್ರ ಮಾಡ್ತಿದ್ದಾರೆ ಇದೇ ಡೈರೆಕ್ಟರ್ ಮಾಡಿದ ಹಿಂದಿನ ಸಿನಿಮಾದಲ್ಲಿ ಇವರು ಪರ್ಫಾರ್ಮೆನ್ಸ್ಗೆ ಹೆವಿ ಅಪ್ರಿಸಿಯೇಷನ್ ಬಂದಿತ್ತು ಈ ಸಲನೂ ಅದನ್ನ ಅಚೀವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಐಶ್ವರ್ಯಾ ರಾಜೇಶ್ ಆ್ಯಸ್ ದುರ್ಗಿ ಖಡಕ್ ಹೆಸರು ಮಾತ್ರ ಪಾತ್ರನ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ ಆ್ಯಂಡ್ ಅವ್ರ ಪಫಾಮೆನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗ್ತಾರೆ ಆ್ಯಂಡ್ ಇದು ಅವರ ಮೊದಲ ಕನ್ನಡದ ಸಿನಿಮಾ ಆ್ಯಂಡ್ ಅವ್ರಿಗೆ ನಮ್ಮ ಕೆ ಎಫ್ ಐಗೆ ವೆಲ್ಕಮ್ ಮಾಡುವ ಸೊ ಇದಿಷ್ಟು ಅನೌನ್ಸ್ ಆಗಿರೋದು ಇನ್ನೂ ಭಾವನಾ ಮೇನನವ್ರು ಕೂಡ ಸಿನಿಮಾದಲ್ಲಿ ಇದ್ದಾರಂತೆ ಆಗಲೇ ಹೇಳಿದ ಹಾಗೆ ಶಿವಣ್ಣವ್ರು ಕೂಡ ಅತುಲ್ ಕುಲಕರ್ಣಿ ಹಾಗೂ ರವಿಶಂಕರ್ ಗೌಡ ಅವರು ಕೂಡ ಇದ್ದಾರೆ ಅನ್ನೋ ನ್ಯೂಸ್ ಓದಿದ್ದೆ ಹಳೆ ಆರ್ಟಿಕಲಲ್ಲಿ ಮೇ ಬಿ ಇರ್ಬೋದು ಇಲ್ಲದೂ ಇರ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲದನ್ನ ಹೇಳ್ತಾರೆ ಇದೇ ಥರ ಯಾವಾಗಲೂ ಹೆಂಚನ್ನು ಬಿಸಿ ಹಿಡ್ಕೊಂಡೇ ಹೋಗಿ ಸಿನಿಮಾ ರೆಡಿ ಆದಮೇಲೆ ಒಂದೊಂದೇ ದೋಸೆ ಹೋಗ್ತಿರೋ ರೊಟ್ಟಿ ಹಾಕ್ತಿರೋ ಏನು ಹಾಕ್ತಿರೋ ಚೆನ್ನಾಗಿರೋದು ಹಾಕ್ಕೊಟ್ಬಿಟ್ರೆ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ ಸೊ ಇದಿಷ್ಟು ಸದ್ಯಕ್ಕೆ ಉತ್ತರಕಾಂಡ ಸಿನಿಮಾದಿಂದ ಬಂದಿರತಕ್ಕಂತಹ ಅಪ್ಡೇಟ್ಸ್ ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕೆಲವೆಡೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್